ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಾಗ್ತಾ ಇರೋ ಡಿಸೈನಿಗೆ ಆರೆಳೆ ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ 2 ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. 2 ಸಲ ಲಾಕ್ ಮಾಡಿ ಆದಮೇಲೆ 2 ಚೈನ್ನ ತೊಗೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನೋಡಿ, ಈ ರೀತಿ ಒಂದು ಡಬಲ್ ಕ್ರೋಶನ ತೊಗೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. 2 ಡಬಲ್ ಕ್ರೋಶಗಳಾದಮೇಲೆ 3 ಚೈನ್ನ ತಗೊಳ್ತಾ ಇದ್ದೀನಿ. 1, 2, 3 3 ಚೈನ್ನ ತಗೊಂಡು 2ನೇ ಡಬಲ್ ಕ್ರೋಶ ಅಲ್ಲಿ ಹೋಗಿ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಪಿಕಾಟ್ ಡಿಸೈನ್ ಆಗುತ್ತೆ. ಮತ್ತು ಒಂದು ಚೈನ್ನ ತಗೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸ್ಟ್ರೈಟಾಗಿ ಇಡಬೇಕು ನೋಡಿ, ಈ ಥರ. ಅಲ್ಲಿಂದ ಒಂದು ಡಬಲ್ ಕ್ರೋಶ, ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ, 2ರಲ್ಲಿ 1 ಮತ್ತು 2ರಲ್ಲಿ 1. ಈ ರೀತಿ 2 ಡಬಲ್ ಕ್ರೋಶಗಳಾದಮೇಲೆ 3 ಚೈನ್ಗಳನ್ನು ತಗೊಂಡು 2 ಡಬಲ್ ಕ್ರೋಶದ ಮಧ್ಯೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಪಿಕಾಟ್ ಡಿಸೈನ್ನ ಮಾಡ್ಕೊಳ್ಳೋದು. ಮತ್ತೆ ಒಂದು ಚೈನು, ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ, ಸ್ಟ್ರೈಟಾಗಿ ಇಡಿ. ಒಂದು 2 ಚೈನ್ ಆಗುವಷ್ಟು ಗ್ಯಾಪ್ನ ಕೆಳಗಡೆ ಬಿಟ್ಟರೆ ಸಾಕು. ಮತ್ತೆ ಇಲ್ಲಿ 2 ಡಬಲ್ ಕ್ರೋಶಗಳು ಬರುತ್ತೆ. ಮತ್ತೆ 1, 2, 3 3 ಚೈನ್ ಬರುತ್ತೆ. 2 ಡಬಲ್ ಕ್ರೋಶದ ಮಧ್ಯೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಒಂದು ಚೈನು, ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೆ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ. ಈ ಥರ ನಾನು 5 ಸಲ ಪಿಕಾಟ್ ಡಿಸೈನ್ನ ಮಾಡ್ಕೊಂಡಿದ್ದೀನಿ. 1, 2, 3, 4, 5 5 ಸಲ ಆದಮೇಲೆ ಒಂದು ಚೈನ್ನ ತಗೊಂಡೆ, ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸ್ಟ್ರೈಟಾಗಿ ನೀಡಲ್ನ ಇಟ್ಟು ಇಲ್ಲಿ ನಾವು 3 ಡಬಲ್ ಕ್ರೋಶಗಳನ್ನು ಪಕ್ಕದಲ್ಲೇ ತಗೋಬೇಕು. 1, 2, 3 ಈ ರೀತಿ 3 ಡಬಲ್ ಕ್ರೋಶಗಳನ್ನು ತಗೊಂಡಾದ್ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಸೈಜಲ್ಲಿ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ, ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶ, 2ರಲ್ಲಿ 1 ಮಾಡ್ಕೋಬೇಕು. ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು. ಈಗ 2 ಚೈನ್ನ ತಗೊಂಡು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಆ ಡಬಲ್ ಕ್ರೋಶನೇ ಬೇಸ್ ಲೈನ್ ಥರ ಮಾಡಿಕೊಂಡು ಮತ್ತೆ ಒಂದು ಡಬಲ್ ಕ್ರೋಶಗಳನ್ನು ಡಬಲ್ ಕ್ರೋಶ ತಗೊಂಡೆ, 2 ಚೈನು ಮತ್ತು 1 ಡಬಲ್ ಕ್ರೋಶ. ಈಗ 1, 2, 3 ಒಂದು ಪಿಕಾಟ್ ಡಿಸೈನ್ನ ಮಾಡ್ಕೊಳ್ಳೋಣ. 3 ಚೈನ್ನ ತಗೊಂಡು 2 ಚೈನು ಮತ್ತು 1 ಡಬಲ್ ಕ್ರೋಶದ ಮಧ್ಯೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ನಾವು ಇಲ್ಲಿ ಡಬಲ್ ಕ್ರೋಶಗಳನ್ನು ತಗೋಬೇಕು ನೋಡಿ. ಈ ರೀತಿ ನೀಟಾಗಿ ಒಂದೇ ಲೆವೆಲಲ್ಲಿ ಡಬಲ್ ಕ್ರೋಶಗಳನ್ನು ನಾವು ತಗೋಬೇಕಾಗತ್ತೆ. ಮೂರಾಗಿದೆ, 4, 5, 6, 7 ನೋಡಿ, ಈ ರೀತಿ 7 ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ನೋಡಿ. ಈ ಥರ ಸ್ಲ್ಯಾಂಟಿಂಗ್ ಆಚ್ ಫಾರ್ಮ್ ಆಗುತ್ತೆ ನಮಗೆ. ಈಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ, ಸ್ಟ್ರೈಟಾಗಿಟ್ಟು ಮತ್ತೆ ನಾವು ಪಿಕಾಟ್ ಡಿಸೈನ್ನ ಮಾಡ್ಕೋಬೇಕು. ಎರಡು ಡಬಲ್ ಕ್ರೋಶಗಳನ್ನು ತಗೊಂಡೆ, ಈಗ 3 ಚೈನ್ನ ತಗೊಂಡು 2ರ ಮಧ್ಯೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು. 3 ಥ್ರೆಡ್ನು ಸೇರಿಸಿ ನಾವಿಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಒಂದು ಚೈನು, ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಒಂದು 2 ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ಇಲ್ಲಿ 2 ಸಲ ಡಬಲ್ ಕ್ರೋಶ ತಗೊಂಡು ಪಿಕಾಟ್ ಡಿಸೈನ್ನ ಮಾಡ್ತಾ ಹೋಗಬೇಕು. ಇದೇ ಥರ ಡಿಸೈನ್ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ನೋಡಿ. ಈ ರೀತಿಯಾಗಿ ನಾನು ಡಿಸೈನ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಹಾಕೋದು ಕೂಡ ತುಂಬ ಈಸಿ. ನಿಮಗೇನಾದರೂ ಕುಚ್ಚು ಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಚೈನ್ ತೊಗೊಂಡಿರ್ತೀವಲ್ವ, ಅಲ್ಲಿ 2 ಚೈನ್ನ ತೊಗೊಂಡ್ರೆ ಆ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು. ಇಲ್ಲಿ
ಒಂದು 6 ಸಲ ನಾವು ಈ ಥರ ಪಿಕಾಟಿಸನ್ನು ಮಾಡಿಕೊಂಡ್ರೆ ಸೆಂಟರ್ ಗ್ಯಾಪಲ್ಲಿ ಒಂದು 2 ಚೈನ್ನ ತೊಗೊಂಡು ಅಲ್ಲಿ ಕುಚ್ಚನ್ನ ಕಟ್ಕೋಬೋದು. ವಿತೌಟ್ ಕುಚ್ಚು ಅಂದರೆ ಈ ರೀತಿಯಾಗಿ ಡಿಸೈನ್ನ ಮಾಡ್ಕೋಬೋದು. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ, ಹಾಕೋದು ಕೂಡ ತುಂಬ ಈಸಿ, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಲಾಸ್ಟಲ್ಲಿ ನೋಡಿ ಈ ರೀತಿ ನಾನು ಪಿಕಾಟ್ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಚೈನ್ನ ತೊಗೊಂಡು ಎಂಡಿಂಗಲ್ಲಿ ಒಂದು ಡಬಲ್ ಕ್ರೋಷನ ತಗೊಳ್ತಾ ಇದ್ದೀನಿ. ಲಾಸ್ಟಲ್ಲಿ 2 ಇಲ್ಲ 1 3 ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ ಡಿಸೈನ್ ಈಸಿಯಾಗಿ ತುಂಬಾ ಫಾಸ್ಟಾಗಿ ಆಗ್ತಾ ಹೋಗ್ಬೋದು. ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಬ್ಯಾಕ್ ಸೈಡ್ ಈ ರೀತಿಯಾಗಿ ಕಾಣಿಸುತ್ತೆ. ಸಿಂಪಲ್ ಡಿಸೈನ್ ಎಲ್ಲ ಮಾಡಬೇಕು ಅಂತ ಇರ್ತೀರ, ಆವಾಗ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಕುಚ್ಚು ಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು 2 ಚೈನ್ನ ಗ್ಯಾಪ್ ಕೊಟ್ಟರೆ ಆ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೋದು. ನೋಡಿ ಈ ಥರ ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು. ವಿತ್ ಕುಚ್ಚು ಅಂತ ಕೂಡ ಮಾಡ್ಕೋಬೋದು, ವಿತೌಟ್ ಕುಚ್ಚು ಅಂತ ಮಾಡಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಒಂದು ಬಾರ್ಡರ್ ಡಿಸೈನ್ ಥರ ಬರುತ್ತೆ. ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 400 ಇಂದ 450 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ ಯು.